ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ತುಮಕೂರಿನ ಅಮಾನಿಕೆರೆ ಉದ್ಯಾನವನದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಂಸದ ಸೋಮಣ್ಣ ಅವರಿಂದ ಗ್ಯಾರಮೂರ್ತಿ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ತುಮಕೂರಿನ ಅಮ್ಮನಿಕೆರೆ ಉದ್ಯಾನವನದಲ್ಲಿ ಗಾಂಧಿ ಜಯಂತಿಯ ದಿನದ ಅಂಗವಾಗಿ ಸುಮಾರು 40 ಲಕ್ಷದ ವೆಚ್ಚದ ಗ್ಯಾರಮೂರ್ತಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ತುಮಕೂರು ಇವರ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಲಾ ಸಾಹಿತ್ಯ ಪರಿಷತ್ತಿನ ಮಧುಕಿರಿಯ ದೇವರಾಜು ಮಾತನಾಡಿ, ಸುಮಾರು ದಿನಗಳಿಂದ ತುಮಕೂರಿನಲ್ಲಿ ನನ್ನ ಕಲೆಯ ಪ್ರದರ್ಶನಕ್ಕಾಗಿ ಹಾತೊರೆಯುತ್ತಿದ್ದೆ. ದೆಹಲಿ, ಮಹಾರಾಷ್ಟ್ರ ಹೀಗೆ ದೇಶದಾದ್ಯಂತ ನನ್ನ ಕಲೆಗೆ ಪ್ರೋತ್ಸಾಹವಾಗಿ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ದವು. ಅದರಂತೆ ತುಮಕೂರಿನಲ್ಲಿಯೂ ನಮ್ಮ ದೇಶದ ಹಿರಿಮೆ ಮಹಾತ್ಮ ಗಾಂಧಿಯ ದಂಡಿ ಮಾರ್ಚಿನ 11 ಪ್ರತಿಮೆ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಶ್ವಿಜಾ ಮೇಡಮ್ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಇದಿಲ್ಲಿ ಮಾಡೋಕೆ 1.5 ತಿಂಗಳ ಟೈಮ್ ಇತ್ತು. ನಮ್ಮ ಪ್ರತಿಮೆ ಮಾಡೋಕೆ 6 ಮಂತ್ ಆಯ್ತಲ್ಲಿ, ಅಂದರೆ ಅದನ್ನು ಡೇ ನೈಟ್ ಮಾಡಿ ಲಾಸ್ಟ್ಗೆ ಗಾಂಧಿ ಜಯಂತಿ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ಇಂಜಿನಿಯರ್ ಸಾಹೇಬರು ಸಹಾಯ ಮಾಡೋದು, ತುಂಬ ಇ ಡಬ್ಲ್ಯೂ ಕಾರ್ಪೊರೇಷನ್ ನಂಗೆ ತುಂಬ ಎಲ್ಲ ಸಹಾಯ ಮಾಡಿದ್ರು. ಅದಕ್ಕೆ ತುಂಬ ಕಷ್ಟಪಡ್ತೀವಿ. ಅದಕ್ಕೂ ನಮಗೇನು ಮಾಡಿದ್ದೀವ್ರ ನಾವು ಇದ್ದೀವಿ ಏನು ಮಾಡಿ ಮಾಡಿ ಅಂದ್ಬಿಟ್ಟು ಕೋಪರೇಟ್ ಮಾಡಿ ಆಮೇಲೆ ಈ ಥರ ಬರುತ್ತೆ. ನಾವು ಮೈಂಡಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರಿಗೆ, ನಮ್ಗೆ ಹಿಂಗೆ ಬರುತ್ತೆ, ಬಂಡೆ ಹಿಂಗೆ ಬರುತ್ತೆ, ಸ್ಟ್ಯಾಚುಗಳು ಹಿಂಗೆ ಬರುತ್ತೆ ಅಂತ ಹೆಂಗೆ ಮಾಡಿದ್ರೆ ಹೆಂಗೆ ಮಾಡಿದೆ ಅಂತ ಭಯ ಆಯ್ತು ಅವ್ರಿಗೆ. ಆಮೇಲೆ ನೋಡಿ ಮೇಲೆ ನಮ್ಮ ಕಮಿಷನರ್ ಬಂದಿದ್ರು, ನಮ್ಮ ವರ್ಕ್ಶಾಪ್ಗೆಲ್ಲ ಬಂದಿದ್ರು. ಆಮೇಲೆ ಬಂದು ವಿಸಿಟಿಂಗು ಏನು ಮಾಡ್ತಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಕಮಿಷನರ್ ಆಗಲಿ ಡಬಲ್ ಇ ಸರ್ ಆಗಲಿ ಇ ಡಬಲ್ ಇ ಆಗಲಿ ಬಂದು ನೋಡ್ತಿದ್ರು ಹಿಂಗೆ ಬರಬೇಕು, ಈ ಥರ ಬರಬೇಕು ಅಂತ ಅವ್ರಿಗೆ ಸಹ ಗೈಡ್ ಮಾಡಿದ್ರು. ನಮ್ಗೆ ಹಿಂದೆ ಟೈಮ್ದ ಸ್ವಲ್ಪ ಗಾಂಧಿ ಜಯಂತಿಯಲ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಇವತ್ತು ತುಂಬ ನಮ್ಗೆ ಹೆಮ್ಮೆ, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಪ್ರತಿಮೆಗಳು ಇದಾಗಿರೋದು ಎಲ್ಲ. ಆಮೇಲೆ ಆಮೇಲೆ ವಾಕಿಂಗ್ ಬರೋದ್ರಲ್ಲ ಏನೋ ಹೇಳೋದಂದ್ರೆ, ಅಪ್ಪ ತುಮಕೂರಲ್ಲಿ ಇಷ್ಟು ದಂಡಿಯಾದ ಬಂದಿದ್ದರೆ ತುಂಬ ಖುಷಿ ಆಗುತ್ತೆ. ಇವತ್ತು ನಮಗೆ ಅಮ್ಮಣಿಕೆರೆ ಪಾರ್ಕಲ್ಲಿ ತುಂಬ ಹೈಲೈಟ್ ಇದೆ, ಹೈಲೈಟ್ ಸ್ಟ್ಯಾಚು ಆಗಿದೆ. ಆಮೇಲೆ ಎಲ್ಲ ತುಮಕೂರು ಪಾರ್ಕಿಂಗ್ ಹೋಗೋರೆಲ್ಲ ಸುಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕಲಾವಿದ ಯಾರೂ ಸಹ ಆಪೋಸಿಟಾಗಿ ಮಾತಾಡಲಿಲ್ಲ, ಚೆನ್ನಾಗಿ ಬಂದಿದ್ದರು, ತುಂಬ ಖುಷಿಪಟ್ಟರು. ಬಂಡೆ ನೋಡಿಬಿಟ್ಟು ಬಂದು ಬಂದು ಹೊಡೆಯೋರಿಗೆ, ಇದು ಬಂಡೆನ ಹೆಂಗಿಟ್ರಿ, ಬಂಡೆ ತಂದು ಹೆಂಗಿಟ್ರಿ, ಹೆಂಗಿಟ್ರಿ, ಇದು ಈ ಥರ ಶೇಪ್ ಹೆಂಗೆ ಮಾಡಿದೆ ಅಂತ ಅಲ್ಲಿ ಬಂಡೆ ಎಲ್ಲ ಸರ್ ಇದು ಕಾಂಕ್ರೀಟಲ್ಲಿ ಮಾಡಿ ಆ ಬಂಡೆ ಶೇಪ್ ಹತ್ರ ಕೊಟ್ಟರು ಅಂತೆಲ್ಲ ಹೇಳಿ ಆಮೇಲೆ ಅದು ಮಾಡಿದೆ. ಆಮೇಲೆ ಬಂಡೆ ಮೇಲೆ ಅದು ಸ್ಟ್ಯಾಚುಗಳು ಅಷ್ಟು ಪ್ರತಿಮೆಗಳು ಮಾಡಿ ಸರ್. ಮುಂದೆ ಇನ್ನು ತುಮಕೂರಿನಲ್ಲಿ ಬೇರೆ ಏನಾರು ಮಾಡಬೇಕು? ತುಮಕೂರಲ್ಲಿ ಈಗ ಸಾಹೇಬರೆಲ್ಲ ಹೇಳಿದಾರೆ ಹಿಂಗೆ ಮಾಡಬೇಕು ಅಂತ. ತುಂಬ ಅಂದರೆ ನಂದೇನು ಗೊತ್ತಾ ಸರ್, ನಾನು ಆರ್ಟಿಸ್ಟು, ನಾನು ಕ್ರಿಯೇಟಿವ್. ಅಂದರೆ ಯಾರು ಮಾಡಿರ್ಬೋದು ಅದು ಡಿಫ್ರೆಂಟ್ ಮಾಡೋದು. ಅಂದರೆ ಒಂದು ಮನ್ಸ್ ಪತ್ರಿಕೆ ಅಂದರೆ ಒಂದು ಪಾರ್ಕ್ನ ಆಗಲಿ ಏನೇ ಆಗಲಿ ಸ್ಟ್ಯಾಚುನ ಆಗಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಬೇಕು. ಅಂದರೆ ನಾವು ಹೇಳಿದ್ದೀನಿ ಸಾಹೇಬ್ರ ಹತ್ರ ಮಾತಾಡಿದ್ವಿ ಅಂದರೆ ಒಂದು ಮಕ್ಕಳು ಆ್ಯಕ್ಚುಲಿನ ಏನು ಗೊತ್ತಾ, ಬೆಂಗಳೂರಲ್ಲಿ ತುಂಬ ಮಾಡಿದ್ದೀನಿ ತುಂಬ. ಬೆಂಗಳೂರಲ್ಲಿ 60% 90% ಸ್ಟ್ಯಾಚುಗಳು ಪ್ರತಿಮೆಗಳು, ಆಮೇಲೆ ಪಾರ್ಕ್ದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಬೆಂಗಳೂರು ಮಾಡಿದ್ದೀನಿ, ಮೈಸೂರಲ್ಲಿ ಸರ್ಕಲ್ ಡೆವಲಪ್ಮೆಂಟ್ಗೆ ಹಾಗೆ ಕೊಟ್ಟಿದ್ದಾರೆ, ಒಂದು 4 ಸರ್ಕಲ್ ಮಾಡ್ಕೊಟ್ಟಿದ್ದೀನಿ. ಮೈಸೂರಲ್ಲಿ ತುಂಬ ಮಾಡಿದ್ದೀವಿ. ಆಮೇಲೆ ಆಮೇಲೆ ಚಿಕ್ಕಮಗಳೂರು ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಮಾಡಿದ್ದೀವಿ, ಅಬ್ರೋಡಲ್ಲ ಮಾಡಿದ್ದೀವಿ, ಡೆಲ್ಲಿಲಿ ಮಾಡಿದ್ದೀನಿ, ಆಗ್ರಾದಲ್ಲಿ ಮಾಡಿದ್ದೀವಿ. ಅದು ಸ್ಟ್ಯಾಚುಗಳೆಲ್ಲ ನಮ್ಮೆಲ್ಲ ಕಡೆ ಹೋಗ್ತಿರ್ತೀವಿ, ಎಲ್ಲ ಕಡೆ ಮಾಡ್ತಿರ್ತೀವಿ. ಆ್ಯಕ್ಚುಲಿ ನಾನು ತುಮಕೂರನ್ನು ಹೆಚ್ಚಾಗಿ ನಾನು ಫಸ್ಟ್ ಟೈಮ್ ಇಲ್ಲಿಗೆ ತುಮಕೂರು ಸ್ಟ್ಯಾಚು ಕೊಟ್ಟಿದ್ದು. ನಮಗೆ ಚೆನ್ನಾಗಿ ಮಾಡಬೇಕು ಅಂದಾಗ ನಾನು ಡೇ ನೈಟ್ ಕಷ್ಟಪಟ್ಟು ರಾತ್ರಿಲ್ಲ ನಿದ್ದೆ ಮಾಡಿದಲ್ಲೆ ತುಂಬ. ಅಂದರೆ ಶ್ರಮ ನಮಗೆ ಗೊತ್ತಿರುತ್ತೆ ಹೆಂಗೆ ಅಂತ, ಅಂದರೆ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಉಳಿಸ್ ಮಾಮೂಲಿ ಇರ್ತಾವೆ ಹುಡುಗರೆಲ್ಲ ಬೇಜಾರು ಮಾಡೋದು ಅದೇ ಸಮ. ಈಗ ಏನಾಗುತ್ತೆ, ನಾವು ಬಂದಮೇಲೆ ಶೇಪೆಲ್ಲ ಬಂದಮೇಲೆ ನಂಗೆ ಇಷ್ಟು ಸರ್ ಯಾಕೆ ಹೇಳ್ತಾರೆ, ನಮ್ಮ ಸರ್ ಏನು ಬೈತಾರೆ ಅಂದಾಗ ಈಗ ಹುಡುಗರು ಅರ್ಥ ಆಯಿತು. ಅಂದರೆ ಈ ಪ್ರತಿಮೆಗಳು ಹಿಂಗೆ ಮಾಡೋಕ್ಕೆ ಹಿಂಗೆ ಕಾರಣ ಏನು ಕೇಳ್ಬಿಡುತ್ತೆ, ಬಂಡೆಗಳಾಗಲಿ ಪ್ರತಿಮೆಗಳಾಗಲಿ. ಇವಾಗ ಅವ್ರಿಗೆ ನಾನು ಹೇಳ್ತಾರೆ, ತುಮಕೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಗಾಂಧೀಜಿಯವರ ದಂಡಿ ಮಾರ್ಚಿನ ಯಾರ ಮೂರ್ತಿಯು ಪ್ರತಿಮೆ ಅನಾವರಣ ಬಹಳ ಸುಸಜ್ಜಿತವಾಗಿ ನೆರವೇರಿದೆ. ಇದೇ ರೀತಿ ತುಮಕೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನಾನು ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಯಾಗಿ ಶ್ರಮಿಸುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶಂಸೆಗಳ ಮಾತನಾಡಿದರು. ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಂಕೇತ. ತುಮಕೂರನ್ನ ನಾವು ಈಗಾಗಲೇ ಮಾತನಾಡ್ತಾ ಇದ್ದೇವೆ, ಬೆಂಗಳೂರಿನ ಒಂದು ಭಾಗ ಆಗುತ್ತೆ ತುಮಕೂರು ಮುಂದೆ ಅಂತ ಹೇಳಿ ನಾವು ಈಗಾಗಲೇ ಅದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅದು ಆಗ್ಬೇಕಾದ್ರೆ ತುಮಕೂರಿನ ವಿಶೇಷತೆ ಇರಬೇಕು, ತುಮಕೂರೇ ಒಂದು ರೀತಿಯಲ್ಲಿ ವಿಶೇಷ ಅನ್ನೋ ರೀತಿಯಲ್ಲಿ ಅದು ಬೆಳಿಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಏನು ಗ್ಯಾರಮೂರ್ತಿ ದಂಡಿ ಯಾತ್ರೆಯ ಸ್ವತಂತ್ರ ಹೋರಾಟದ ಒಂದು ದೃಶ್ಯವನ್ನು ನಮಗೆಲ್ಲ ಹೇಳುತ್ತೆ, ಅದನ್ನ ಇವತ್ತು ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಮಾನ್ಯ ದೇವರಾಜ್ ಅಂತಕ್ಕಂಥ ಒಬ್ಬ ಯುವಕ ನಮ್ಮ ಮಧುಗಿರಿಯ ಚಿತ್ರಕಲಾ ಪರಿಷತ್ತಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ಇಂಥದ್ದೇ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಅವನಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಂತ್ರಿಗಳು
ಅವರಿಗೆ ವಿಶೇಷವಾದ ಕಾರ್ಯಕ್ರಮ ಇವತ್ತು. ಜಲಶಕ್ತಿ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ ಒಂದು ಅತಿದೊಡ್ಡ ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದನ್ನು ಬಿಟ್ಟು ತಮ್ಮ ಕ್ಷೇತ್ರ ತುಮಕೂರಿನ ಸಂಸದರು ಮತ್ತು ನೀವು ಮಂತ್ರಿಗಳು ಅಂತ ನೀವು ಬಂದಿಲ್ಲ, ನೀವು ನಮ್ಮ ಸಂಸದರು ಅಂತ ಬಂದಿದ್ದೀವಿ. ನಾನು ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ, ಅದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋದಕ್ಕೆ ಹೊರಟ್ರೆ ಬೆಳಕರಿತದೆ. ಮಹಾತ್ಮ ಗಾಂಧಿ ಇಡೀ ವಿಶ್ವದಲ್ಲಿ ಯಾರಾದರೂ ಅಹಿಂಸೆಯಿಂದ ಶಾಂತಿಯಿಂದ ಸ್ವತಂತ್ರವನ್ನ ಗಳಿಸಬಹುದು ಅಥವಾ. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ, ಕೇಂದ್ರದಲ್ಲಿ ವಿಶೇಷವಾಗಿ ಜಲಶಕ್ತಿ ಖಾತೆಯ ಸಚಿವರಿಂದ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದರೆ ಕರ್ನಾಟಕದ ನನ್ನ ನೆಚ್ಚಿನ ತುಮಕೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡಬೇಕೆಂದು ಇಲ್ಲಿಗೆ ಇಂದು ಬಂದಿದ್ದೇನೆ ಎಂದು ಹೇಳಿದರು. ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಸನ್ಮಾನ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರು ಬಿಡುವಿಲ್ಲದ ಮಧ್ಯದಲ್ಲೂ ಕೂಡ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನವನ್ನು ಕೇವಲ ಭಾರತೀಯರೇ ಅಲ್ಲ, ವಿಶ್ವದ ಭೂಪಟಕ್ಕೆ ಪರಿಚಯ ಮಾಡತಕ್ಕಂಥ ಕೆಲಸವನ್ನು ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನ್ನ ಇಲಾಖೆಯಿಂದನೇ ಮಾಡ್ತಾ ಇದ್ದಾರೆ. ಜಲಶಕ್ತಿ ಮತ್ತು ಸ್ಯಾನಿಟೇಷನ್ ಆದರೂ ಕೂಡ ನಾನು ಮತ್ತೆ ನನ್ನನ್ನು ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಕರ್ನಾಟಕಕ್ಕೆ ನಿಯೋಜನೆ ಮಾಡಿದಾಗ ನನಗೆ ಹಾಕಿದ್ದು ತುಮಕೂರು ಮೈಸೂರು. ನಾನು ವಿನಂತಿ ಮಾಡಿದೆ, ನನಗೆ ಮೈಸೂರು ಬೇಡ್ರಪ್ಪ, ತುಮಕೂರೇ ಕೊಟ್ಬಿಡ್ರಿ, ನಮ್ಮ ಡಾಕ್ಟರ್ ಇರ್ತಾರೆ ಅಲ್ಲಿ ಹೋಯ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು ಬೃಹತ್ ಕಾರ್ಯಕ್ರಮ, ವಿಶ್ವದ ಮೂಲೆ ಮೂಲೆಗಳಿಂದ ಅದಕ್ಕೆ ವಾಲಂಟಿಯರ್ಸ್ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮದ ಜೊತೆಯಲ್ಲಿ ಅಮಾನಿಕೆರೆ ಏನಿದೆ, ಅಮಾನಿಕೆರೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮೆಲ್ಲ ಜನಪ್ರತಿನಿಧಿಗಳ ಒಂದು ಒತ್ತಾಯದ ಮೇರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ದಂಡಿ ಯಾತ್ರೆಯನ್ನು ಮಾಡಿ ರಾಷ್ಟ್ರಕ್ಕೆ ಅಹಿಂಸಾ ಮಾರ್ಗದಿಂದ ಏನೇನೋ ಕೂಡ ಪಡಿಬಹುದು ಅನ್ನೋದಕ್ಕೆ ಗಾಂಧೀಜಿಯವರ ದಿಟ್ಟವಾದ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ ಅನ್ನೋ ಮಾತನ್ನು ಹೇಳಿ ಬೇರೆ ಬೇರೆ ವಿಚಾರಗಳನ್ನು ನಾನು ಅಲ್ಲಿ ಮಾತನಾಡ್ತೀನಿ. ನನಗೆ ಇದನ್ನು ಮಾಡಿದಂಥ ಶಿಲ್ಪಿ ದೇವರಾಜು ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ನೀನು ಒಬ್ಬನಿಗೆ ಅಲ್ಲೋದಲ್ಲ, ಈ ರೀತಿಯಾದ ಶಿಲ್ಪಿಗಳು ದೇಶದ ಚಿಂತಕರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥವರು ಜಾಸ್ತಿ ಆಗಬೇಕಾಗಿದೆ. ಇದನ್ನು ಮಾಡಿದಾಗ ಮಾತ್ರ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇಂದು ಮುಸ್ಲಿಂ ಕ್ರಿಶ್ಚಿಯನ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಭವ್ಯ ಭಾರತದ ಭವಿಷ್ಯವನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೇವಲ ರಾಜಕಾರಣಿಗಳು ಮಂತ್ರಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಮಹಾನಾಯಕರಿಗೆ ಇದೊಂದು ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ವಾಯುವಿಹಾರಕ್ಕೆ ಬಂದಾಗ ಅವರನ್ನು ತಿಳ್ಕೊಳ್ತಕ್ಕಂಥದಕ್ಕೆ ನಾನು ಆಯುಕ್ತರಿಗೆ ಹೇಳಿದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದಷ್ಟು ಗೊತ್ತಿದೆ, ಜವಾಹರಲಾಲ್ ನೆಹರು ಅವ್ರ ಬಗ್ಗೆ ಒಂದಷ್ಟು ಗೊತ್ತಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಗೊತ್ತಿದೆ, ಇನ್ನುಳಿದಿರ್ತಕ್ಕಂಥವ್ರ ಬಗ್ಗೆ ನಮಗೆ ಕೂಡ ಸರಿಯಾದ ಮಾಹಿತಿಗಳು ಇರೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಶ್ವಿಜ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ತುಮಕೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಡಿವೈಎಸ್ಪಿ ಚಂದ್ರಶೇಖರ್ ಮತ್ತು ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿರಣ್ ಜೊತೆ ಅಂಜನ್, ಅಮೋಕ್ ಟಿವಿ, ತುಮಕೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ 17 ಜನ ಆರೋಪಿಗಳನ್ನು ಬಂಧಿಸಿ ಕಾರಾಗೃಹದಲ್ಲಿರಿಸಲಾಗಿತ್ತು. ಅದರಲ್ಲಿ 3 ಆರೋಪಿಗಳನ್ನು ತುಮಕೂರಿನ ಕಾರಾಗೃಹದಲ್ಲಿರಿಸಲಾಗಿತ್ತು. ಸತತ ಪ್ರಯತ್ನದ ಬಳಿಕ 3 ಆರೋಪಿಗಳು ಇಂದು ಕಾರಾಗೃಹದಿಂದ ಬಿಡುಗಡೆಗೊಂಡಿದ್ದಾರೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿದ್ದ ಆರೋಪಿಗಳ ಪೈಕಿ ಮೂವರು ಆರೋಪಿಗಳಾದ ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ತುಮಕೂರು ಜಿಲ್ಲೆಯ ಕಾರಾಗೃಹದಲ್ಲಿ ಇರಿಸಲಾಗಿತ್ತು. ಮೂವರು ಆರೋಪಿಗಳಾದ ನಿಖಿಲ್ ನಾಯಕ್ ಹಾಗೂ ಕಾರ್ತಿಕ್ಗೆ ಕಳೆದ ತಿಂಗಳ ಸೆಪ್ಟೆಂಬರ್ 23ರಂದು 57ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಆದರೆ ಜಾಮೀನಿಗೆ ಶುರುಟಿದಾರರು ಸಿಗದೆ ಆರೋಪಿಗಳು ಪರದಾಡಿದ್ದರು. ಬಳಿಕ ಜಾಮೀನು ಶುರುಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಮೂವರು ಆರೋಪಿಗಳನ್ನು ಜೈಲಿನಿಂದ ತುಮಕೂರು ಜೈಲಾಧಿಕಾರಿ ರಿಲೀಸ್ ಮಾಡಿದ್ದಾರೆ. ಸತತ 9 ದಿನಗಳಿಂದ ಶುರುಟಿದಾರರು ಸಿಗದೆ ಕುಟುಂಬಸ್ಥರು ಪರದಾಟ ನಡೆಸಿದ್ರು. ನಿನ್ನೆ ಜಾಮೀನು ಶುರುಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ನಿನ್ನೆ ರಾತ್ರಿಯೇ ತುಮಕೂರು ಜೈಲಾಧಿಕಾರಿಗೆ ಜಾಮೀನು ಆದೇಶ ಪ್ರತಿ ತಲುಪಿದ ಹಿನ್ನೆಲೆ ಇಂದು ಬಿಡುಗಡೆಯಾಗಿದ್ದಾರೆ. ಅಲ್ಲ ಈಗ ರಿಲೀಸ್ ಆಗಿದ್ದೀರ ಹಿಂದೆ ಬರೋಮರ ನೀವು ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದ್ರ ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೇನೆ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗ್ ಹೇಳ್ಕೊಟ್ ಮಾತಾಡಿ ಅಂತ ಮಾತಾಡ್ಸಿದ್ರ ನಾನು ಕೇಳೋದ್ನಲ್ಲ ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್ ಯಾರು ಹೇಳ್ಕೊಟ್ಟಲ್ಲ ಅಂದ್ರೆ ನಮ್ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶೂರಿಟಿ ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ರೆಡಿ ಮಾಡ್ಕೊಂಡು ಏನಾಯ್ತು ನಿಮ್ಮ ಅಕ್ಕನ ಮಾತಾಡ್ಸಿದ್ ನಿಜ ರಿಯಾಲಿಟಿ ಏನಾಯ್ತು ರಿಯಾಲಿಟಿ ಸರ್ ಗೊತ್ತಿರುತ್ತಲ್ಲ ನಮ್ಗೆ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬರೀ ಏನಿಲ್ಲ ಶೂರಿಟಿ ಶೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಶೂರಿಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಕೊಲೆ ನಡೆದಿದ್ದೀನಾ ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಯಾವ ತರ ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ ಅದ್ರ ಬಗ್ಗೆ ಏನು ಮಾತಾಡಲ್ಲ ಈಗ ಕೇಳು. ಅಪ್ಪರ್ ಭದ್ರಾ ಯೋಜನೆಯನ್ನ ಪೂರ್ಣಗೊಳಿಸಲಿಕ್ಕೆ ಇರಬಹುದಾದಂತಹ ಅಡ್ಡಿ ಆತಂಕಗಳ ಬಗ್ಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಶಿರಾ ತಾಲೂಕಿನ ಹುಯಿಲ್ದೂರೆ ಬಳಿ ಇರುವ ಅಪ್ಪರ್ ಭದ್ರಾ ಶಿರಾ ಯೋಜನೆಯ ಕಾಮಗಾರಿ ವೀಕ್ಷಣೆ ಮಾಡಿದ ಟಿಬಿ ಜಯಚಂದ್ರ ಅಲ್ಲಿಯ ಅಧಿಕಾರಿಗಳು ಜೊತೆ ಚರ್ಚಿಸಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಚಾನೆಲ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಚಾನೆಲ್ಗಳ ಮೂಲಕ ಕುಡಿಯುವ ನೀರನ್ನ ಸರಬರಾಜು, ಚಾನೆಲ್ ಕಾಮಗಾರಿ ನಡೆಯುವ ಪ್ರದೇಶದ ವ್ಯಾಪ್ತಿಯಲ್ಲಿ ಯೋಜನೆಯ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಸ್ಥಳೀಯವಾಗಿ ಎದುರಾಗಬಹುದಾದ ಸಮಸ್ಯೆಗಳನ್ನು ರೈತರ ಜೊತೆ ಮಾತುಕತೆ ನಡೆಸಿ ಸರಿಪಡಿಸಿಕೊಂಡು ಯೋಜನೆಯ ಮುಂದಿನ 1 ವರ್ಷದೊಳಗಾಗಿ ಪೂರ್ಣಗೊಳಿಸುವ ವಿಶ್ವಾಸ ಹೊಂದಿರುವುದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಬಿಆರ್ಇ ಟೆಕ್ನೋ ಶಾಲೆಯಲ್ಲಿ ಅಕ್ಟೋಬರ್ 19ರಂದು ಮಧ್ಯಾಹ್ನ 2 ಗಂಟೆಗೆ ಸಂಗೀತ ನೃತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯ ಎಂ ಖಾಸಿಂ ಮಲ್ಲಿಗೆ ಮಡುವು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಮಾನ್ವಿ, ಬಸವ ಕೇಂದ್ರ ಮಾನ್ವಿ ಸೇರಿದಂತೆ ಬಿವಿಆರ್ಇ ಟೆಕ್ನೋ ಶಾಲೆಯ ಮಾನ್ವಿ ಸಹಕಾರ ನೀಡಿದೆ. ಬಸವ ಕೇಂದ್ರ ಮಾನ್ವಿ ಸೇರಿದಂತೆ ಬಿವಿಆರ್ಇ ಟೆಕ್ನೋ ಶಾಲೆ ಮಾನ್ವಿ ಸಹಕಾರ ನೀಡಿದ್ದಾರೆ ಎಂದರು. ಬಸವಣ್ಣ ನೀರಾವರಿ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಹಂಪಯ್ಯ ನಾಯ್ಕ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾಕ್ಟರ್ ಬಸವ ಪ್ರಭು ಪಾಟೀಲ್, ಬೆಟ್ಟದೂರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅವರಿಗೆ ಕರೆ ಮಾಡಿದಾಗ ಬಹಳ ಸಂತೋಷವಾಗಿ ಖಂಡಿತ ಮಾಡೋಣ, ನಮ್ಮಿಂದ ಏನೆಲ್ಲ ಸಹಕಾರ ಬೇಕು ಖಂಡಿತ ಕೇಳಿ ನಾವೆಲ್ಲ ಮಾಡೋಣ ಅಂತ ಬಹಳ ಸಂತೋಷ ಪಟ್ಟುಕೊಂಡ್ರು. ಅವರೇ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಂತಹ ಎಲ್ಲಪ್ಪ ಅವ್ರನ್ನ
ಪಾಟೀಲ್ ಅವ್ರಿಗೆ ಕೂಡ ಅವ್ರ ಮೂಲಕ ನಿನ್ನ ಸಂಪರ್ಕ ಮಾಡಿ ಮಾತಾಡಿದೆ, ಅವರು ಕೂಡ ಬಹಳ ಸಂತೋಷ. ಅದೇ ರೀತಿಯಾಗಿ ನಮ್ಮ ಬಿ ವಿ ಆರ್ ಇ ಟೆಕ್ನೋ ಶಾಲೆ ಶಾಲೆ ಬಿ ವಿ ರೆಡ್ಡಿ ಅವರು, ಅವರು ಕೂಡ ಹಾಸ್ಟೆಲ್ನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ತುಂಬ ತುಂಬ ಸಂತೋಷದ ವಿಚಾರ, ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಭಿಮಾನ. ನಾನು ಈ ಭಾಗಕ್ಕೆ ನಾನು ಸಂಪರ್ಕ ಮಾಡಿದಾಗ ಎಷ್ಟು ಸಂತೋಷ ಕೊಟ್ಟಿದೆ ಅಂದರೆ ಡಾಕ್ಟರ್ ಬಸಪ್ರಭು ಪಾಟೀಲ್ ಸರ್ ನಿಜಕ್ಕೂ ಮನಸ್ಸಿನ ಆಳದಿಂದ ಬರುವಂಥ ಮಾತು. ನಮ್ಮ ಸಾಹಿತ್ಯ ಉಳಿಬೇಕು, ಬೆಳಿಬೇಕು, ಇಲ್ಲಿನ ಕಲಾವಿದರು ಸಾಹಿತ್ಯಗಳು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಆ ಕಳಕಳಿ. ಹೀಗಾಗಿ ಅವರು ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ಸರ್ ಭಾಳ ನಮ್ಮ ಜಿಲ್ಲೆಗೆ ಭಾಳ ಎತ್ತರ ಮುಚ್ಚಿದ್ದಾರೆ. ನಿಜವಾಗ್ಲೂ ನಮ್ಮ ಬಸಪ್ರಭು ಪಾಟೀಲ್ ಅವರ ನಾವು ಒಬ್ಬರಿಗೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ನಿವೇಶನಗಳನ್ನು ವಾಪಸ್ ನೀಡಿರುವ ಹಿನ್ನೆಲೆ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದು, ರಾಜೀನಾಮೆ ಕೊಡಿ ಎಂದು ಯಾವ ಕೋರ್ಟು ಸಹ ಹೇಳಿಲ್ಲ ಎಂದು ಹೇಳುವ ಮೂಲಕ ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗುತ್ತಿರುವ ಕಿರುಕುಳ ಗಮನಿಸಿ ಸೈಟ್ ವಾಪಸ್ ನೀಡಿದ್ದಾರೆ. ನಿವೇಶನ ನೀಡಲು ಸಾಕಷ್ಟು ಪ್ರಕ್ರಿಯೆ ಇದೆ, ರದ್ದು ಮಾಡಲು ವಾಪಸ್ ಮಾಡುವುದು ತ್ವರಿತ ಪ್ರಕ್ರಿಯೆ. ಇಡಿ ಪ್ರಕರಣದಿಂದ ಸಿಎಂಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಇಡಿ ಅಧಿಕಾರಿಗಳು ಷಡ್ಯಂತರ ಮಾಡ್ತಾರೆ ಎನ್ನುವುದಕ್ಕೆ ಸತ್ಯಕ್ಕೆ ದೂರ. ಸರ್ಕಾರ ಉರುಳಿಸಿರುವ 1,000 ಕೋಟಿ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಯತ್ನಾಳ್ ಹೇಳಿಕೆಗೆ ಈಗಾಗಲೇ ಕಾಂಗ್ರೆಸ್ ದೂರು ನೀಡಿದೆ, 136 ಶಾಸಕರಿರೋ ಸರ್ಕಾರ ಹೇಗೆ ಉರುಳುತ್ತೆ, ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದೆ, ಹಿಂದೆಂದು ನಡೆದ ಅಭಿವೃದ್ಧಿ ಕೆಲಸಗಳು ಆಗುತ್ತಿವೆ ಎಂದರು. ಕೋರ್ಟ್ ಏನು ತೀರ್ಮಾನ ಮತ್ತೆ ನೋಡಬೇಕು. ಯಾವ ಕೋರ್ಟ್ನು ಸಿದ್ದರಾಮಯ್ಯವರಿಗೆ ರಾಜೀನಾಮೆ ಕೊಡು ಅಂತ ಹೇಳಿಲ್ಲ. ನಿನ್ನೆ ಅಲ್ವಾ, ನಿನ್ನೆ ಪರ್ವತಮ್ಮನವರು ಸ್ವಇಚ್ಛೆಯಿಂದ ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ, ನೋವಾಗಿದೆ. ಅವರು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲದಂತೆ ಅವ್ರದ್ದು ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರು ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನ ಅವರಿಗೆ ನೋವು ಉಂಟು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನಿನ್ನೆ ದಿವಸ ಅವರು ತಮಗೆ ಮೂಡಾಯಿಂದ ನ್ಯಾಯಯುತವಾಗಿ ಕೊಟ್ಟಿದ್ದಂಥ ಸೈಟ್ಗಳು ಆದರೂ ಸಹ ನನಗಿದು ಸಹವಾಸ ಬೇಡ, ಈ ಸೈಟ್ಗಳು ನನಗೆ ದೃಢಕ್ಕೆ ಸಮ, ನನ್ನ ಪತಿಯವರ ನಿನ್ನೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೀಳು ಮಟ್ಟದ ಪದ ಬಳಸಿ ಅಪಮಾನಿಸಿರುವ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಒತ್ತಾಯಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಏಕವಚನದಿಂದ ಕೆಟ್ಟ ಪದಗಳನ್ನು ಬಳಸಿ ಪತ್ರ ಬರೆದು ಅಹಂಕಾರ ದರ್ಪ ತೋರಿರುವ ಐಪಿಎಸ್ ಪೊಲೀಸ್ ಅಧಿಕಾರಿ ಎಂ ಚಂದ್ರಶೇಖರ್ ನಡೆ ಖಂಡನೀಯವಾಗಿದ್ದು, ತಾನು ಒಬ್ಬ ಐಪಿಎಸ್ ಅಧಿಕಾರಿ ಎಂಬುದನ್ನು ಮರೆತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಹತಾಶೆ ಸಿಟ್ಟು ಆಕ್ರೋಶದಿಂದ ಕೀಳು ಮಟ್ಟದ ಅವಹೇಳನಕಾರಿ ಪದಗಳನ್ನು ಬಳಸಿ ಅವಮಾನಿಸಿರುವ ಇವರ ಸೂಕ್ತ ಕ್ರಮ ಜರುಗಿಸಬೇಕೆಂದು ರಾಜ್ಯಪಾಲರು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಎರಡು ದಿನಗಳ ಹಿಂದೆ ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವ ಸಂಪುಟದ ಸಚಿವರಾದಂಥ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು SIPಗೆ ಚೀಫ್ ಆಗಿದ್ದಾರೆ ADGP ಚಂದ್ರಶೇಖರ್ ಅವರು, ಅವರನ್ನು ಈಗಾಗಲೇ ಅವರು ADGP ಆಗಿ ಆಯ್ಕೆ ಆಗಿ ಕೆಲಸ ಮಾಡ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಕ್ಕಂಥ ADGP ಚಂದ್ರಶೇಖರ್ ಅವರು ಒಂದು 20 ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇಟ್ಟು ಅದರಲ್ಲಿ ಮುಂಗಡ ಹಣವನ್ನು 2 ಕೋಟಿ ರೂಪಾಯಿ ತರಿಸ್ಕೊಂಡಿರ್ತಕ್ಕಂಥದ್ದು, ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನು ಕೊಡಲು ಕೊಟ್ಟಿದ್ದಾರೆ. ಮಂಜುನಾಥನ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಶ್ರೀ
ಶ್ರೀಧರ್ ಅನ್ನುವಂಥವ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಇವತ್ತೇನು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥದ್ದನ್ನ ಇವತ್ತು 38 ಫ್ಲೋರ್ಗಳನ್ನ ಇವತ್ತು ಕಟ್ಟಡಗಳನ್ನ ಕಟ್ಟಿ. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.